ನಮಸ್ಕಾರ ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ, ನಮ್ಮ ಹಾಸನ್ ಟಿವಿ ನ್ಯೂಸ್. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಕ್ರೀಡೆಯಿಂದ ಆರೋಗ್ಯ ಸಮತೋಲನ ಸಾಧ್ಯ, ಪತ್ರಕರ್ತರ ಕ್ರೀಡಾಕೂಟದಲ್ಲಿ ಎಸ್ಪಿ ಮೊಹಮ್ಮದ್ ಸುಜೀತ ಅಭಿಮತ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರ ಪ್ರತಿಭಟನೆ, ಬಿಜೆಪಿ ಸಜ್ಜು, ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ. ಯಾವಾಗಲೂ ಒತ್ತಡದಲ್ಲಿ ಕೆಲಸ ಮಾಡುವ ಪತ್ರಕರ್ತರಿಗೆ ಇಂತಹ ಕ್ರೀಡಾಕೂಟದಿಂದ ಆರೋಗ್ಯವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತ್ ತಿಳಿಸಿದರು. ನಗರದ ಸರ್ಕಾರಿ ಕಲಾ ಕಾಲೇಜು ಮೈದಾನದಲ್ಲಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕೆಎಚ್ ವೇಣುಕುಮಾರ್ ಅಧ್ಯಕ್ಷತೆಯಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿದ್ದ ಪತ್ರಕರ್ತರ ವಾರ್ಷಿಕ ಕ್ರೀಡಾಕೂಟವನ್ನು ಕ್ರಿಕೆಟ್ ಬ್ಯಾಟ್ ಬೀಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಇಲ್ಲಿನ ಪತ್ರಕರ್ತರಲ್ಲಿ ಒಗ್ಗಟ್ಟಿದ್ದು ಇಷ್ಟೊಂದು ಜನ ಪತ್ರಕರ್ತರು ಕ್ರೀಡಾಕೂಟಕ್ಕೆ ಆಗಮಿಸಿರುವುದು ನಾನು ಯಾವ ಜಿಲ್ಲೆಯಲ್ಲೂ ನೋಡಿರುವುದಿಲ್ಲ. ಇದೇ ರೀತಿ ಕ್ರೀಡಾಕೂಟ ಆಗಾಗ್ಗೆ ಹಮ್ಮಿಕೊಳ್ಳುವ ಮೂಲಕ ಆರೋಗ್ಯವನ್ನು ಸಮತೋಲನದಲ್ಲಿ ಕಾಪಾಡಿಕೊಳ್ಳಬಹುದು. ಒಂದು ಕಾರ್ಯಕ್ರಮ ನಡೆಸುವುದು ಸುಲಭದ ಕೆಲಸವಲ್ಲ. ಯಾವಾಗಲೂ ಕೆಲಸದ ಒತ್ತಡದಲ್ಲಿರುವ ಪತ್ರಕರ್ತರು ವರ್ಷಕ್ಕೊಮ್ಮೆಯಾದರೂ ಎಲ್ಲರೂ ಒಟ್ಟಿಗೆ ಸೇರಿರುವುದು ನಮಗೆ ಸಂತೋಷ ತಂದಿದೆ. ನಿಮ್ಮ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಅವರು ಮಾತನಾಡಿ, ಪತ್ರಕರ್ತರು ದೃಶ್ಯ ಮಾಧ್ಯಮ ಇರಬಹುದು, ಸಮಾಜದಲ್ಲಿ ಕಂಡುಬರುವ ತಪ್ಪುಗಳನ್ನ ಬರವಣಿಗೆ ಮೂಲಕ ತಿದ್ದಿ ನಮ್ಮ ಸರ್ಕಾರ ಅಧಿಕಾರಿಗಳನ್ನ ಎಚ್ಚೆತ್ತುಕೊಳ್ಳುವ ಕೆಲಸ ಮಾಡಲಾಗುತ್ತದೆ. ಇದರಿಂದಲೇ ನಾವುಗಳು ಕೂಡ ನಮ್ಮ ತಾಲೂಕು ಅಧಿಕಾರಿಗಳನ್ನ ಗಣನೆಗೆ ತೆಗೆದುಕೊಂಡು ಕೆಲಸ ಮಾಡಲಾಗುತ್ತದೆ ಅಂತ ಹೇಳಿದರು. ನಾನು ಗಮನಿಸಿದಂತೆ ಈ 3 ತಿಂಗಳ ಕಾಲ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಇದ್ದು ಕುಡಿಯುವ ನೀರಿನ ಸಮಸ್ಯೆ ಇರುವ ಬಗ್ಗೆ ನಮಗಿಂತ ಮೊದಲೇ ಮಾಧ್ಯಮದ ಮೂಲಕ ನಮ್ಮ ಗಮನಕ್ಕೆ ಬರುತ್ತೆ. 110 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆಯನ್ನ ಯಾವುದೇ ತೊಂದರೆ ಇಲ್ಲದೆ ನೀವು ಕೂಡ ಎಚ್ಚರಿಸಿ ಕೆಲಸ ಮಾಡಿಸಿದ್ದೀರಿ ಅಂತ ಶ್ಲಾಘನೆ ವ್ಯಕ್ತಪಡಿಸಿದರು. ಕ್ರೀಡಾ ಮನೋಭಾವ ಒಂದು ವರ್ಷಕ್ಕೆ ಅಥವಾ ಒಂದು ದಿನಕ್ಕೆ ಸೀಮಿತವಾಗಿದ್ದರೆ ನಿಮಗೋಸ್ಕರ 1.5 ಗಂಟೆ 1 ಗಂಟೆ ಮೀಸಲಿಟ್ಟು ಇದು ದಿನನಿತ್ಯದ ಕೆಲಸ ಆಗ್ಬೇಕು. ಬೆಳಿಗ್ಗೆ ಎದ್ದು ನಿಮ್ಮ ಕೆಲಸ ಅದನ್ನು ಮುಚ್ಚಿ ನೀವು ಬನ್ನಿ. ನಿಮ್ಮನ್ನ ನಂಬಿ ನಿಮ್ಮ ಕುಟುಂಬಗಳು ಇದಾವೆ, ದೊಡ್ಡ ಪತ್ರಕರ್ತರಿದ್ದೀರಿ, ಚಿಕ್ಕವರು ಇದ್ದೀರಿ, ಈಗ ಬೆಳೀತಾ ಇರೋರು ಇದ್ದೀರಿ, ಎಲ್ಲರೂ ನಿಮ್ಮ ಕುಟುಂಬಕ್ಕೆ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳ್ತಾ ನಾನೀಗ ಶಿವಾನಂದ ಅವ್ರ ಜೊತೆ ಅದೇ ಡಿಸ್ಕಸ್ ಮಾಡ್ತಾ ಇದ್ದೆ. ಮೈಸೂರಿನ ಆರ್ ಟಿ ನಗರದಲ್ಲಿ ಪತ್ರಕರ್ತರ ಸಂಘದಿಂದ ಪತ್ರಕರ್ತರಿಗೋಸ್ಕರನೇ ಮುಂದಿನ ಎಸ್ ಎಂ ಕೃಷ್ಣ ಸರ್ ಇದ್ದಾಗ ಸಹಿತಿಗಳನ್ನ ಮಾಡಿದ್ದಾರೆ. ಈಗ ಇದೊಂದು ಊರಲ್ಲಿ ಒಂದು ದೊಡ್ಡದಾದ ಒಂದು ಲೇಔಟ್ ಆಗ್ತಾ ಇದೆ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗ್ಡೂರು ಮಾತನಾಡಿ, ಅಂದು ಶ್ರವಣಬೆಳಗೊಳದಲ್ಲಿ ಇದ್ದಂತಹ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಕೊಟ್ಟಂತ ಸಲಹೆ ಇವತ್ತೂ ಕೂಡ ಮುಂದುವರೆದುಕೊಂಡು ಹೋಗ್ತಿದೆ. ಜಿಲ್ಲಾ ಸಮ್ಮೇಳನದಲ್ಲಿ ಇಡೀ ಕುಟುಂಬ ಒಂದೆಡೆ ಸೇರಿ ಆಚರಿಸಿರುವುದು ಮುಂದುವರೆದಿದೆ. ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಶುರುವಾಗಿದ್ದು ಹಾಸನದಲ್ಲಿ ಈ ಕ್ರೀಡಾಕೂಟದ ಮೂಲಕ ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಲು ಅನುಕೂಲಕರವಾಗಿದೆ ಅಂತ ಅವರು ಈ ಕ್ರೀಡಾಕೂಟಕ್ಕೆ ಶುಭ ಕೋರಿದ್ರು. ಅದಕ್ಕಿಂತ ಮುಂಚೆ ಎಲ್ಲರೂ ಈ ದಿನ ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಒಂದು ದಿನ ನಾವು ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳಿ ತಮ್ಮ ಮನವಂತದ ಮನಪೂರ್ವಕವಾಗಿ ತಾವು ತುಂಬ ಹೃದಯದಿಂದ ಕ್ರೀಡೆಯಲ್ಲಿ ಪಾಲ್ಗೊಳ್ಳಿ. ರಾಜ್ಯ ಪತ್ರಕರ್ತರ ಸಂಘದ ಕಾರ್ಯಕಾರಿಣಿ ಸದಸ್ಯರಾದ ಎಚ್ಪಿ ಮದನ್ಗೌಡ ಮಾತನಾಡಿ, ಈ ಹಿಂದೆ ಪತ್ರಿಕಾ ಕ್ರೀಡಾಕೂಟ ಆದ ಕೂಡಲೇ ಪತ್ರಕರ್ತರ ದಿನಾಚರಣೆಯಲ್ಲಿ ಮಾಧ್ಯಮದವರ ಕುಟುಂಬವನ್ನ ಒಂದೆಡೆ ಸೇರಿಸುವ ಕಾರ್ಯಕ್ರಮವನ್ನ ಶಿವಾನಂದ ತಗ್ಡೂರ್ ಅವರು ಅಂದು ಜಿಲ್ಲೆಯಲ್ಲಿ ಪ್ರಾರಂಭಿಸಿ ಇಂದು ಕೂಡ ಅಧ್ಯಕ್ಷರಾದ ವೇಣುಕುಮಾರ್ ನೇತೃತ್ವದಲ್ಲಿ ಮುಂದುವರೆಸಿಕೊಂಡು ಬರಲಾಗಿದೆ. ಈ ಎಲ್ಲಾ ಪತ್ರಕರ್ತರಿಗೆ ಕ್ರೀಡಾಕೂಟದ ಶುಭಾಶಯ ಕೋರುವುದಾಗಿ ಹೇಳಿದ್ರು. ಇಡೀ ರಾಜ್ಯದಲ್ಲಿ ನಮ್ಮ ಪತ್ರಕರ್ತರ ಸಂಘದ ಒಂದೇ ಇದೆ, ಹೇಳುವುದಕ್ಕೆ ಸಂತೋಷವಾಗುತ್ತೆ ಅಂತ ತಿಳಿಸಿದ್ರು. ಒಂದೊಂದು ಕಡೆ ಸೇರ್ತೀರಿ, ಆದ್ರೆ ನಿಮ್ಮ ಫ್ಯಾಮಿಲಿ ಕತೆ ಏನು, ಅವ್ರನ್ನ ಎಲ್ಲಾದ್ರೂ ಒಂದಿನ ಒಂದು ಕನಿಷ್ಠ ಒಂದು ಪ್ರವಾಸ ಕರ್ಕೊಂಡು ಹೋಗ್ತೀರಾ, ಅಥವಾ ಕನಿಷ್ಠ ಎಲ್ಲಾದ್ರೂ ಒಂದ್ ಕಡೆ ಒಡನಾಡುವಂತ ಒಂದ್ ಕಡೆ ಸೇರಿಸುವಂತ ಕೆಲಸ ಮಾಡಿ ಅಂತ ಹೇಳಿ ಕೊಟ್ಟಂತ ಸಲಹೆ ಅದನ್ನ ಅವರೇ ಶುರು ಮಾಡಿದ್ರೆ ಬೆಳಗಾವಿಯಲ್ಲಿ ನಡೆದಂತ ಜಿಲ್ಲಾ ಸಮ್ಮೇಳನದಲ್ಲಿ ಎಲ್ಲಾ ಪತ್ರಕರ್ತರ ಕುಟುಂಬ ಸಹಿತ ಬರಬೇಕು ಅಂತೇಳಿ ಕಾರ್ಯಕ್ರಮದ ಮೂಲಕ ಅವತ್ತು ಎಲ್ಲರೂ ಒಟ್ಟಿಗೆ ಸೇರುವಂತ ಪರಂಪರೆಯನ್ನು ಶುರು ಮಾಡಿದ್ರು. ಅದಾದ್ಮೇಲೆ ಮುಂದುವರೆದ ಹೆಜ್ಜೆ ನಾವು ಈ ಕ್ರೀಡಾಕೂಟವನ್ನು ಪ್ರಾರಂಭ ಮಾಡೋದಕ್ಕೆ
ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರಿಗಾಗಿ ಓಟದ ಸ್ಪರ್ಧೆ, ಗುಂಡು ಎಸೆತ, ಕ್ರಿಕೆಟ್ ಪಂದ್ಯಾವಳಿ, ಇತರೆ ಆಟೋಟಗಳನ್ನ ಏರ್ಪಡಿಸಿದ್ದರು. ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕಿನ ಪತ್ರಕರ್ತರು ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆ ರಾಜ್ಯ ಪತ್ರಕರ್ತರ ಸಂಘದ ಕಾರ್ಯಕಾರಿಣಿ ಸದಸ್ಯ ರವಿನಾಕ್ಲಗುಡು, ಕಾಂಗ್ರೆಸ್ ಮುಖಂಡರಾದ ಗೌಡಗಿರಿ ಪ್ರಕಾಶ್, ಸರ್ಕಾರಿ ಕಲಾ ಕಾಲೇಜು ಪ್ರಾಂಶುಪಾಲ ಇಶಾಕ್, ಜಿಲ್ಲಾ ಆರೋಗ್ಯಾಧಿಕಾರಿ ಶಿವಸ್ವಾಮಿ, ಹಿಮ್ಸ್ ಜಿಲ್ಲಾ ಸೃಜನ್ ಲೋಕೇಶ್, ಸರ್ಕಾರಿ ಕಲಾ ಕಾಲೇಜಿನ ಸತ್ಯಮೂರ್ತಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ನಿಕಟಪೂರ್ವ ಅಧ್ಯಕ್ಷ ಬಾಳುಗೋಪಾಲ್, ಉಪಾಧ್ಯಕ್ಷ ಕೆಎಂ ಹರೀಶ್, ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್, ನಟರಾಜ್ ಕುಮಾರ್, ನಾಗರಾಜ್ ಹೆತ್ತೂರು, ಜಿ ಪ್ರಕಾಶ್, ಮಂಜುನಾಥ್ ಬೊಮ್ಮೇಗೌಡ, ರಾಷ್ಟೀಯ ಮಂಡಳಿ ಸದಸ್ಯ ಸುರೇಶ್ ಕುಮಾರ್, ನಿವೃತ್ತ ಪತ್ರಕರ್ತರಾದ ಸೋಮಣ್ಣ ಇತರರು ಉಪಸ್ಥಿತರಿದ್ದರು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಜೊತೆಗೆ ಗ್ಯಾರಂಟಿ ಯೋಜನೆ ಹೆಸರಿನಲ್ಲಿ ಜನರ ಮೇಲೆ ಬರೆಯೇಳಲು ಹೊರಟಿರುವ ರಾಜ್ಯ ಸರ್ಕಾರದ ವಿರುದ್ದ ಜಿಲ್ಲಾ ಮಟ್ಟದಲ್ಲಿ ಉಗ್ರವಾದ ಹೋರಾಟ ನಡೆಯುವುದು ಎಂದು ಹಾಸನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ನೀಡಿದ್ದಾರೆ. ನಗರದ ರಿಂಗ್ ರಸ್ತೆ ಬಳಿ ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಪಕ್ಷ ಹತಾಶವಾಗಿ ಸರ್ಕಾರ ಬೇಜವಾಬ್ದಾರಿತನದಿಂದ ನಡೆದುಕೊಳ್ಳುತ್ತಿದೆ. ನಿನ್ನೆ ಯಾರೂ ಕೂಡ ಊಹಿಸದ ರೀತಿಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುವ ಮೂಲಕ ರಾಜ್ಯದ ಜನರ ಮೇಲೆ ಬರೆ ಇಳಿಯುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಜನರು ಇಡಿಶಾಪ ಹಾಕ್ತಿದ್ದಾರೆ. ಬರಗಾಲದ ಬೇಗೆಯಲ್ಲಿ ಇನ್ನು ಹೊರಬರಲು ಸಾಧ್ಯವಾಗಿಲ್ಲ. ಈಗ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚು ಮಾಡಿದ್ದಾರೆ. ಇದರಿಂದ ಸಾಗಣೆ ವೆಚ್ಚ ಜಾಸ್ತಿ ಆಗುತ್ತೆ, ತರಕಾರಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ, ರೈತರಿಗೂ ಅನಾನುಕೂಲ ಆಗಲಿದೆ. ರೈತರ ಪಂಪ್ಸೆಟ್, ಟ್ರ್ಯಾಕ್ಟರ್ ಬಳಸೋರಿಗೆ ಹೊರೆಯಾಗಲಿದೆ. ಬೆಲೆ ಏರಿಕೆಯಿಂದ ಪ್ರತಿಯೊಬ್ಬರಿಗೂ ಹೊರೆಯಾಗುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ರೀತಿಯಲ್ಲಿ ರಾಜ್ಯ ಸರ್ಕಾರ ಬೇಜವಾಬ್ದಾರಿತನದಿಂದ ನಡೆದುಕೊಳ್ಳುತ್ತಿರುವುದರಿಂದ ಈ ಬಗ್ಗೆ ಖಂಡಿಸಲು ಬಿಜೆಪಿಯಿಂದ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುವುದು. ಜೂನ್ 17ರಂದು ಜಿಲ್ಲಾ ಕೇಂದ್ರದಲ್ಲಿ ಹೋರಾಟ ಮಾಡುತ್ತೇವೆ. ಮತ್ತೆ ಏನ್ ಮಾಡಬೇಕೆಂದು ನಾಳೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ. ಹಿಂತೆಗೆದುಕೊಳ್ಳಬೇಕು, ಈ ಒಂದು ದರ ಏನ್ ಜಾಸ್ತಿ ಮಾಡಿದ್ರೆ ಹಿಂತೆಗೆದುಕೊಳ್ಳಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಏರಿಕೆ ಗ್ಯಾರಂಟಿ ವಿಚಾರವಾಗಿ ಪರಿಣಾಮ ಬೀರಕ್ಕೆ ಕಾರಣ ಆಗಿದೆಯಾ, ಜಾಸ್ತಿ ಮಾಡಕ್ ಕಾರಣ? ಮುಖ್ಯಮಂತ್ರಿಗಳು ತಮ್ಮ ಕೈಯನ್ನ ಕಟ್ಟಾಕೊಂಡಿದ್ದಾರೆ. ಕಳೆದ ಒಂದು ವರ್ಷದಲ್ಲಿ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ರಾಜ್ಯದ ಜನತೆಗೆ. ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿಕೊಂಡು ಹಣವನ್ನ ಹೊಂದಿಸಕ್ ಸಾಧ್ಯ ಆಗದೇನೆ ಒಂದ್ ಕಡೆ ಯಥೇಚ್ಛವಾಗಿ ಸಾಲ ಮಾಡ್ತಾ ಇದ್ದಾರೆ. 70,000 ಕೋಟಿ ಸಾಲ ಮಾಡಿ ರಾಜ್ಯ ಜನರ ಮೇಲೆ ಅದನ್ನು ಹೊರೆ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿ ಮತ್ತೊಂದು ಬರೆಯನ್ನ ಎಳಿತಕ್ಕಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದೆಲ್ಲವೂ ಕೂಡ ನಾವು ಮಾತಾಡ್ತೇವೆ. ಇವತ್ತೆಲ್ಲ ನಮ್ಮ ಬೇರೆ ಬೇರೆ ಖಾಸಗಿ ವ್ಯಕ್ತಿಗಳೇನಿದ್ದಾರೆ, ಲಾರಿ ಅಸೋಸಿಯೇಷನ್ ಮಾಲೀಕರು ಎಲ್ಲ ಬೇರೆ ಬೇರೆ ಎಲ್ಲರ ಜೊತೆ ಮಾತನಾಡಿ ಮುಂದಿನ ದಿನಗಳಲ್ಲಿ ಏನು ಯಾವ ರೀತಿ ಹೋರಾಟ ಮಾಡ್ಬೇಕು ಅದ್ರ ಕೂಡ ನಾವು ಗಮನ ಕೊಡ್ತೇವೆ. ಈ ಪಾಟೀಲ್ ಹೇಳ್ತಾರೆ ತೆರಿಗಿನ ಸಂಗ್ರಹ ಹಣ ಕೂಡ ಅಭಿವೃದ್ಧಿಗೆ ಬಳಸ್ತೀವಲ್ವಾ ಅನ್ನೋ ಮಾತನ್ನ ಯಾವ ಬದ್ನ ಅಭಿವೃದ್ಧಿ ಮಾಡಿದ್ದೀರಿ ಕಳೆದ ಒಂದು ವರ್ಷದಲ್ಲಿ? ಕಳೆದ ಒಂದು ವರ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆದಿಯಾಗಿ ಯಾವ್ದೇ ಒಂದು ಗುದ್ದಲಿ ಪೂಜೆ ಆಗಿಲ್ಲ, ಶಂಕುಸ್ಥಾಪನೆ ಆಗಿಲ್ಲ, ಹೊಸ ಯೋಜನೆ ನೀವು ಘೋಷಣೆ ಮಾಡಿಲ್ಲ. ಒಂದ್ ವರ್ಷದಲ್ಲಿ ಯಾಕೆ ಮಾಡಕ್ ಸಾಧ್ಯ ಆಗಿಲ್ಲ? ರಾಜ್ಯದ ಜನರು ನಿಮ್ ಬಗ್ಗೆ ಇಷ್ಟೊಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹೊಸ ಸರ್ಕಾರ ಬಂದ್ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ಕನಸು ಕಾಣ್ತಾ ಇದ್ದಾರೆ. ಶಾಸಕರ ಜೊತೆ ಸುರೇಶ್ ಕುಮಾರ್, ಸುರೇಶ್ ಅವರು ಇದ್ದಾರೆ. ನಮ್ಮ ನಮ್ಮ ಕ್ಷೇತ್ರದಲ್ಲಿ ಒಂದು ಶಾಲಾ ಕೊಠಡಿ ಕಟ್ಟೋದಕ್ಕೆ ಸಾಧ್ಯ ಆಗಿಲ್ಲ, ಆಸ್ಪತ್ರೆ ಆಸ್ಪತ್ರೆಗಳು ಆಗ ಮಾಡೋದಕ್ಕೆ ಸಾಧ್ಯ, ರಸ್ತೆಗಳು ಮಾಡೋದಕ್ಕೆ ಸಾಧ್ಯ ಆಗ್ತಲ್ಲ. ಯಾವುದೇ ಪಕ್ಷದ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡಾಡದೇ ಇರತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ. ಹಾಗಾಗಿ ಇವರು ಗ್ಯಾರಂಟಿ ಗ್ಯಾರಂಟಿ ಅನ್ಕೊಂಡು ಜನರ ಮೇಲೂ ಕೂಡ ಬರೆ ಎಳೆದು ಹೊರಟಿದ್ದಾರೆ. ಇದಕ್ಕೆ ನಾವು ಉಗ್ರ ಹೋರಾಟ ಕೂಡ ನಾವು ಮಾಡ್ತೇವೆ. ನೋಡ್ರಿ, ಬಂದಂತ ಹಣ ಸಂಪೂರ್ಣ ಗ್ಯಾರಂಟಿ ನೋಡ್ರಿ, ಹಿಂದೆ SCPTS ಹಣ ಪೂರಾ ಗ್ಯಾರಂಟಿ ವರ್ಗಾವಣೆ ಮಾಡ್ಕೊಂಡ್ರು. ಜೊತೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿ ಆ ಹಣವನ್ನು ಕೂಡ ಅದಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅದರಿಂದ ಕೂಡ ಇವರು ಅಭಿವೃದ್ಧಿ ಮಾಡೋದಕ್ಕೆ ಹೊರಟಿಲ್ಲ. ಒಟ್ಟಾರ ಹೇಳೋದಾದ್ರೆ ಇವ್ರ ರಾಜ್ಯ ಸರ್ಕಾರ ಇವ್ರ ಆಡಳಿತ ವೈಖರಿ ಆಗಿದೆಯಪ್ಪ ಅಂತ ಹೇಳಿದ್ರೆ ಅಭಿವೃದ್ಧಿ ಶೂನ್ಯ. ಅಭಿವೃದ್ಧಿ ಇಲ್ಲದೆ ಇರತಕ್ಕಂತ ರಾಜ್ಯ ಸರ್ಕಾರ ಜನರ ಮೇಲೆ ಪದೇ ಪದೇ ಬರೆ ಎಳೆದುಕೊಳ್ತಿದ್ದಾರೆ. ಇವತ್ತು ತಮ್ಮ ಗ್ಯಾರಂಟಿಗೋಸ್ಕರ ಇವತ್ತು ಒಂದ್ ಕಡೆ ಟ್ಯಾಕ್ಸಸ್ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಆಗಿದೆ, ಮೋಟಾರ್ ವೆಹಿಕಲ್ ಇದು ಟ್ಯಾಕ್ಸ್ ಜಾಸ್ತಿ ಆಗಿದೆ, ಎಲ್ಲವತ್ತು ದುಬಾರಿ ಆಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇದರ ವಿರುದ್ಧ ಉಗ್ರ ಹೋರಾಟ ಅನುಕೂಲ ನಾವು ಮಾಡ್ತೇವೆ. ಈ ಗ್ಯಾರಂಟಿ ಕೊನೆ ತನಕ ಈ ಸರ್ಕಾರ ಇರೋ ಅವಧಿ ಪೂರ್ಣ ಈ ಗ್ಯಾರಂಟಿನ ನೋಡ್ರಿ, ಈಗ ಉಳಿಸ್ಕೊಳ್ಳೋದು ಬೇರೆ ಪ್ರಶ್ನೆ. ಆದ್ರೆ ಎಲ್ಲಿದೆ ಅಭಿವೃದ್ಧಿ? ಎಲ್ಲಿದೆ ಅವತ್ತು? ಯಾವ್ದೇ ಕ್ಷೇತ್ರದ ಶಾಸಕರು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ?
ನಮ್ಮ ಶಾಸಕರು ಅವರ ಕ್ಷೇತ್ರದಲ್ಲಿ ರಸ್ತೆ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವುದೇ ಅಭಿವೃದ್ಧಿ ಎಲ್ಲವೂ ಕೂಡ ಕುಂಠಿತ ಆಗಿರ್ತಕ್ಕಂಥದ್ದು. ಈ ಹೊಸ ಸರ್ಕಾರ ಬಂದ್ಮೇಲೆ ಯಾವುದೇ ಒಂದು ಹೊಸ ಯೋಜನೆ ಕೂಡ ಅವ್ರು ಘೋಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅದೇ ಇದೆಲ್ಲ ವಿರುದ್ಧ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ದರ್ಶನ್ ಪ್ರಕರಣ ಸಂಬಂಧಪಟ್ಟಂಗೆ ರೀತಿ ಹೊಸ ಹೊಸ ನೋಡ್ರಿ, ಇಂತ ಹೇಯ ಕೃತ್ಯ ಮಾಡಿರ್ತಕ್ಕಂಥದ್ದು ಯಾರೇ ಆದ್ರೂ ಕೂಡ ಅದಕ್ಕೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಯಾಕೆಂತ ಹೇಳಿದ್ರೆ ಈ ಮಟ್ಟಕ್ಕೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳು ನೋಡಿದ್ರೆ ನಿಜವಾಗ್ಲೂ ಕೂಡ ಇದು ಯಾರು ಕೂಡ ತಲೆ ಎತ್ಕೊಂಡು ನೋಡೋದಕ್ಕೆ ಸಾಧ್ಯ ಇಲ್ಲ. ನನ್ ಮನವು ಕೂಡ ಆಗ್ಲೇ ಅದು ಆಗ್ರಹ ಮಾಡಿದ್ದೇವೆ. ಎಂತ ಯಾರೇ ವ್ಯಕ್ತಿಗಳು ಇದ್ರು ಕೂಡ ಎಷ್ಟೇ ಶಕ್ತಿಶಾಲಿ ಪ್ರಭಾವಗಳು ಇದ್ರು ಸಹ ಇದು ಸೂಕ್ತ ಶಿಕ್ಷೆ ಆಗ್ಲೇಬೇಕು. ಈ ವಿಚಾರ ಇದೇ ವೇಳೆ ಶಾಸಕ ಎಚ್ ಕೆ ಸುರೇಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಅಮಿತ್ ಶೆಟ್ಟಿ, ಎಚ್ ಎನ್ ನಾಗೇಶ್, ಪ್ರೀತಿ ವರ್ಧನ್ ಇತರರು ಉಪಸ್ಥಿತರಿದ್ದರು. ಲೋಕಲ್ ಕ್ರಿಕೆಟ್ ಮತ್ತು ಹುಡುಗಾಟಗಳು ಕೃತಿಯು 80 ಮತ್ತು 90 ದಶಕಗಳ ನಮ್ಮಗಳ ಬಾಲ್ಯದ ಜೀವನವನ್ನು ನೆನಪಿಸುತ್ತದೆ ಎಂದು ಕೃಷಿ ಸಚಿವರಾದ ವಿಶೇಷ ಕರ್ತವ್ಯ ಅಧಿಕಾರಿ ವಿನೋದ್ ಚಂದ್ರ ಹೊಳೆನರಸೀಪುರದಲ್ಲಿ ತಿಳಿಸಿದ್ರು. ಹೊಳೆನರಸೀಪುರ ಪಟ್ಟಣದ ಪೇಟೆಯ ರಾಮಶೆಟ್ಟಿ ಛತ್ರದಲ್ಲಿ ಇಂದು ನಡೆದ ಸಾಹಿತಿ ಮತ್ತು ಪ್ರಾಧ್ಯಾಪಕರ ಕುಮಾರ್ ಹೊನ್ನೇನಹಳ್ಳಿ ಅವರ ಲೋಕಲ್ ಕ್ರಿಕೆಟ್ ಮತ್ತು ಉಡುಗಾಟಗಳು ಪುಸ್ತಕ ಲೋಕಾರ್ಪಣೆಯ ಸಂದರ್ಭದಲ್ಲಿ ಮಾತನಾಡಿ, ಕ್ರೀಡೆಯು 40 ವರ್ಷದ ಸ್ನೇಹ ಮಿಲನವನ್ನ ಇಂದಿಗೂ ಗಟ್ಟಿಗೊಳಿಸಿದೆ ಎಂಬುದಕ್ಕೆ ಇಂದಿನ ಕಾರ್ಯಕ್ರಮವೇ ಒಂದು ಉದಾಹರಣೆಯಾಗಿದೆ ಅಂತ ಹೇಳಿದರು. ಕೃತಿ ಕುರಿತು ಹಳ್ಳಿ ಮೈಸೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಪ್ರಭುಶಂಕರ್ ಮಾತನಾಡಿ, ಹೊಳೆನರಸೀಪುರ ತಾಲೂಕಿನಲ್ಲಿ ಉತ್ತಮ ಸಾಹಿತಿಗಳು, ಕ್ರೀಡಾಪಟುಗಳು ಹಾಗೂ ಉದ್ಯಮಿಗಳು ದೇಶದಾದ್ಯಂತ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ಕುಮಾರ ಹೊನ್ನೇನಹಳ್ಳಿ ಅವರು ಮೂಲತಃ ಶಿಕ್ಷಕರಾಗಿದ್ದು ಇಂದಿಗೆ 4 ಕೃತಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಈ ಕೃತಿ ಸರಳ ಭಾಷೆಯಲ್ಲಿದ್ದು ಬಾಲ್ಯ ಜೀವನದ ಕ್ರೀಡೆಗಳು ಮತ್ತು ಹುಡುಗಾಟಗಳನ್ನು ಹಾಗೂ ಯುವ ವಯಸ್ಸಿನಲ್ಲಿ ನಾಯಕತ್ವದ ಗುಣಗಳನ್ನ ಹೊಂದಿರುವ ಪ್ರತಿಭೆಗಳನ್ನ ಗುರುತಿಸುತ್ತಿದ್ದಾರೆ. ಯಾವುದೇ ಕಾರ್ಯಕ್ರಮವಿರಲಿ ಹಾರ ತುರಾಯಿಗಳನ್ನ ಹಾಕುವ ಬದಲು ಪುಸ್ತಕಗಳನ್ನ ನೀಡಿ ಅಂತ ತಿಳಿಸಿದ್ರು. ನಾವು ಪಾತ್ರಗಳಾಗಿ ಹೋದಾಗ ನಮ್ಗೆ ಈಗ ಅನಿಸುತ್ತಿಲ್ವ, ನಾವು ಮಾಡ್ತಿದ್ವಲ್ಲ, ಚೆನ್ನಾಗಿ ನಿರ್ಣಯ ಕೈಕೊಟ್ಟಿದ್ದಾರೆ, ಸರಳ ಭಾಷೆಯಲ್ಲಿ ಹೋಲಿಸ್ಕೊಳ್ಳಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಖುಷಿಯಾಗ ಹುಡುಗಾಟಗಳು ಈ ಪುಸ್ತಕನ ಹಳೆ ಬಾರಿ ಮನೆ ಹೋದಾಗ ಎರಡು ನಿಮಿಷದ ಕಣ್ಣಾಡಿಸಿದೆ. ಏನು ನಾನು ಫೇಸ್ಬುಕ್ನಲ್ಲಿ ಲೇಖನಗಳನ್ನು ಓದಿದ್ದೆ. ಆದ್ರೆ ನನಗೆ ಎಷ್ಟು ಖುಷಿಯಾಗಿ ಪುಸ್ತಕದ ಬಗ್ಗೆ ಅಂದ್ರೆ ನಮ್ಮ ಭಾರತ ಹರಿಯಾಣ ಯವನ ಆಂಧ್ರ ಹುಡುಗಾಟಗಳು ಆ ಸಂಬಂಧಗಳು ಜೀವ ವಿಕಾಸಗಳು ನಾವು ಹುಡುಗಾಟ ಹುಡುಗಾಟ ಆಗ್ತಾನೆ ಹೇಗೆ ಬೆಳೆದು ಇವತ್ತು ಒಂದು ಹಂತಕ್ಕೆ ಒಂದು ಸನ್ಮಾನಕ್ಕೆ ಅಥವಾ ಸಂಬಂಧಗಳನ್ನು ರೂಪಿಸಿಕೊಂಡೆ ಬೇರೆ ಬೇರೆ ಪಾತ್ರಗಳಾಗಿ ಸಮಾಜದಲ್ಲಿ ಬದಲಾವಣೆ ಆಗಿದ್ದೀವಿ. ಅದು ಹೇಗೆ ಸಾಧ್ಯ ಆಗ್ತದನ್ನ ಅತ್ಯಂತ ಗಭೀರವಾಗಿ ತುಂಬಾ ಪ್ರತಿಯೊಂದು ಪಾತ್ರನ ಚೆನ್ನಾಗಿ ಇಟ್ಕೊಂಡಿದ್ದೇವೆ, ಬಹಳ ಖುಷಿಯಾಯ್ತು. ಕೃತಿಕಾರರಾದ ಕುಮಾರ್ ಹೊನ್ನೇನಹಳ್ಳಿ ಮಾತನಾಡಿ, ಕ್ರೀಡೆ ಸ್ನೇಹ ಮತ್ತು ಹವ್ಯಾಸಗಳು ಜೀವನದಲ್ಲಿ ನನ್ನನ್ನು ಶ್ರೇಷ್ಠ ಮಟ್ಟಕ್ಕೆ ಕೊಂಡು ಹೋಗಿದೆ ಹೊರತು ಕೆಳಮಟ್ಟಕ್ಕೆ ಕೊಂಡೊಯ್ದ ಉದಾಹರಣೆಯೇ ಇಲ್ಲ. ಹೊಳೆನರಸೀಪುರ ಪಟ್ಟಣದಲ್ಲಿ ನಾನು ನನ್ನ ಬಾಲ್ಯದ ಜೀವನವನ್ನ ಕಳೆದಿದ್ದೇನೆ ಮತ್ತು ಅದರ ಜೊತೆಯಲ್ಲೇ ಕ್ರೀಡೆಯಲ್ಲೂ ತೊಡಗಿಸಿಕೊಂಡಿದ್ದು ಈ ಪುಸ್ತಕ ಬರೆಯಲು ಸಹಕಾರಿಯಾಯಿತು. ಎಲ್ಲೂ ನೋಡ್ತಿರಲ್ಲ, ಹಾಸನ ಆಗಿರ್ಬೋದು, ಮಾಕಾ ಮಡಿಕೇರಿ, ಯಾರಪೇಟೆ, ತುಮಕೂರು, ತಿಟ್ಟೂರಿಂದ ಇಲ್ಲಿ ಬಸ್ ಆಗ್ತಾರೆ. 1875 ಶ್ರೀಕೋರ್ಟ್ ಅವರು ಬ್ರಿಟಿಷ್ ಸರ್ಕಾರದಲ್ಲಿ ನದಿಗಳಿಂದ ಆದ ನದಿಯಲ್ಲೇ ಕುದುರೆ ಮೇಲೆ ದೋಣಿ ಬರುವಪ್ಪ ಅದೇಂಟು ಎದುರುಗಡೆ ಒಂದು ಬಸವಣ ಇದೆ, ಇಬ್ಬರು ಇದೆ, ಅದನ್ನೇ ಅವ್ರ ನೇರವಾಗಿ ಕಾಣುತ್ತೆ. ತನ್ನ ಗಂಟಲ ವಿರುದ್ಧನೇ ಸಾಕ್ಷಿ ಹೇಳಬೇಕಾಗುತ್ತೆ, ಎಂಟಿ ಪ್ರಮಾಣ ಮಾಡಿ ಹೇಳುವ ಅಂತ ಕೊಡ್ತಾರೆ ಗಂಟಲ ವಿರುದ್ಧ. ಅದನ್ನ ವಸ್ತುಸ್ಥಿತಿ ನೋಡಿ ಖುದ್ದಾಗಿ ಹೋಗಿ ಸ್ಥಳ ಪರೀಕ್ಷೆ ಮಾಡಿ ಅವ್ರ ಬುಕ್ ಎಲ್ಲ ಬರೀತಾರೆ. ಅದಕ್ಕೆ ಅವ್ರ ಬುಕ್ಗಳು ಬಹಳಷ್ಟು ಫೇಮಸ್ ಆಗಿದ್ದಾರೆ. ಈ ಅದನ್ನು ಓದುವಾಗ ಕುಮಾರ್ ಅವರು ಬುಕ್ ನೋಡ್ತಾ ಇದ್ದೆ, ಅವರು ಎಲ್ಲೇ ತಿರುಗಿದ್ದಾರೆ, ಎಲ್ಲೇ ಹೋಗಿದ್ದಾರೆ, ಏನೇನ್ ಮಾಡಿದ್ದಾರೆ, ಜನರನ್ನು ಸೇರಿಸಿ ಸ್ವಂತ ಅನುಭವಗಳು ಬರ್ತಾ ಇದ್ದಾರೆ. ನಾವು ಹೋಗ್ತಾ ಇದ್ರೆ ನಾನೀಗ ಆಡ್ತಾ ಇದ್ದೇನೋ, ನಾನು ಇಲ್ಲಿ ಒಳಗಿದ್ದೇನೋ ಅನಿಸುತ್ತೆ. ಬಿಸಿಸಿ ಕ್ಲಬ್ನ ಅಶೋಕ್ ಗೌಡ, ಗಂಗಾಧರ್ನಂತಹ ನಾಯಕತ್ವ ಗುಣಗಳನ್ನ ಹೊಂದಿರುವ ಪ್ರತಿಭೆಯನ್ನ ಕ್ರೀಡೆಯಿಂದ ಹೊರಹೊಮ್ಮಿದೆವು. ಯಾವುದೇ ಮನುಷ್ಯನಲ್ಲಿ ಅವನ ಉತ್ತಮ ಗುಣಗಳನ್ನ ತೆಗೆದುಕೊಳ್ಳಬೇಕು ಅಂತ ತಮ್ಮ ಕೃತಿಯನ್ನ ಕುರಿತು ಮಾತನಾಡಿದ್ರು. ಜೊತೆಗೆ ನಮ್ಮ ಶಿಕ್ಷಕರ ಮತ್ತೆ
ತರಬೇತಿಗಳನ್ನ ಕೊಡ್ಬೇಕಾದ್ರೆ, ಕ್ಲಾಸ್ರೂಮ್ನಲ್ಲಿ ಮಕ್ಕಳನ್ನ ಮೋಟಿವೇಟ್ ಮಾಡ್ಬೇಕಾದ್ರೆ ಈ ಎಲ್ಲ ಅನುಭವಗಳು ನನಗೆ ಸಹಾಯ ಕೊಡ್ತದೆ. ಈಗ ನಾನು ಹೆಂಗ್ ಹೇಳಿ, ನಾನು ಕಳೆದಂತ ದಿನಗಳಲ್ಲಿ ನಾನು ಕೋಲಿಸಿದ್ದೆ ಅಂತ ಹೇಳಿ ಕ್ರಿಕೆಟ್ ಆಡಿ ಹಾಳಾದೆ ಅಂತ ಹೆಂಗ್ ಹೇಳಿ, ನಾನು ಫ್ರೆಂಡ್ ಜೊತೆ ಸೇರಿ ನೀವು ಸರಿಯಾದ ದಾರಿ ಇಲ್ಲ ಅಂತ ನಾನು ಹೆಂಗ್ ಒಪ್ಕೊಳ್ಳಿ? ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರಿಗೂ ಕಲಿಯುವ ಇಷ್ಟೊಂದು ಅವಕಾಶ ನಮಗೆ ಬೇರೆಲ್ಲೂ ಸಿಗುದಿಲ್ಲ, ಅದು ಕಣ್ಣದಲ್ಲೇ ಸಿಗುದಿಲ್ಲ ಸರ್. ಹಾಗಾಗಿ ನನ್ನ ಪುಸ್ತಕದಲ್ಲಿ ವಿಮರ್ಶಕರು ಅವ್ರ ಮಾತು ಏನಂತ, ಈ ಎಲ್ಲವರನ್ನೂ ಒಳ್ಳೆಯವರನ್ನು ಮಾಡಿದ್ದಾರೆ ಬೇಕಂತರು ಅಂತ ಹೇಳಿದ್ದಾರೆ. ಸರಿ, ಕೆಟ್ಟವ್ರನ್ನ ಯಾಕೆ ಮಾಡಬೇಕು? ಇದು ನನ್ನ ಪ್ರಶ್ನೆ. ಅಲ್ಲಿ ಕೆಟ್ಟವ್ರನ್ನ ಮಾಡೋದ್ರಿಂದ ನಮ್ದಾಗುವ ಪರಿವರ್ತನೆ ಏನು? ನಾವು ಪ್ರತಿಯೊಬ್ಬ ಮನುಷ್ಯರಲ್ಲಿರ್ತಕ್ಕಂಥ ಒಳ್ಳೆ ಮುಖಗಳನ್ನೇ ನೋಡಬೇಕು, ಮತ್ತೆ ಒಳ್ಳೆ ಮುಖಗಳನ್ನೇ ಈ ಸಮಾಜಕ್ಕೆ ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶ. ಕೆಟ್ಟದ್ದು ಹೆಣ್ಣು ಬಹಳ ಈಸಿ ಆಗುತ್ತೆ, ಕೆಟ್ಟದನ್ನ ಯಾರು ಕೆಟ್ಟದ್ದು ಬಹಳ ಸುಲಭವಾಗಿ ಹೇಳಿರ್ಬೋದು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಮೈಸೂರಿನ ಅಸಿಸ್ಟೆಂಟ್ ಪೊಲೀಸ್ ಕಮಿಷನರ್ ಸುಧಾಕರ್, ಮೈಸೂರಿನ ಡಯಟ್ ಉಪನ್ಯಾಸಕರಾದ ನಟೀಶ್ ಅಧ್ಯಕ್ಷತೆ ವಹಿಸಿದ್ದರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಎಜಿ ಮದ ಎಸ್ ಆರ್ ವಿನಯ್ ಕುಮಾರ್, ಎಸ್ಟಿ ಕನ್ವೆನ್ಷನ್ ಬೆಂಗಳೂರಿನ ಎಸ್ಟಿ ಕನ್ವೆನ್ಷನ್ ನಮ್ಮಾಲಿಕರಾದ ಜಯ ಅಶೋಕ್ ಗೌಡ ಮತ್ತು ಗಂಗಾಧರ್ ಪುಸ್ತಕ ಹಿರಿಯರಾದ ಬಸವಣ್ಣ ದಿವಾಕರ್, ಹರೀಶ್, ಸೋಮಣ್ಣ, ಅನಂತ, ವೆಂಕಟೇಶ್ ನರಸಿಂಹ, ರಂಗಣ್ಣ, ಜಿಯಾ ಮತ್ತು ಶಮಿ ಹಾಗೂ ಯುವಕರ ಸಂಘಗಳ ಸದಸ್ಯರು ಉಪಸ್ಥಿತರಿದ್ದರು. ಹಾಸನದ ಸತ್ಯಮಂಗಲ 60 ಅಡಿ ರಸ್ತೆಯ ಬದಿಯಲ್ಲಿ ನೂರಾರು ಸಸಿ ನೆಡುವ ಮೂಲಕ ಪರಿಸರ ಜಾಗೃತಿ ಕಾರ್ಯವನ್ನು ಹಲವು ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಭಾನುವಾರದಂದು ಬೆಳಗ್ಗೆ ಯಶಸ್ವಿಯಾಗಿ ನಡೆಸಲಾಯಿತು. ಸತ್ಯಮಂಗಲ ಬಡಾವಣೆಯ ಸನ್ರೈಸ್ ಎಕೋ ಕ್ಲಬ್ ಸಂಸ್ಥೆ, ಕೆಂಪೇಗೌಡ ನಗರ ಕ್ಷೇಮಾಭಿವೃದ್ಧಿ ಸಂಘ, ಶ್ರೀ ಲಕ್ಷ್ಮೀ ನಾರಾಯಣ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ಸ್ಥಳೀಯ ನಾಗರಿಕರು, ಸಂಘ ಸಂಸ್ಥೆಯ ಸದಸ್ಯರು ಒಳಗೊಂಡ ತಂಡವು ಬೆಳಗ್ಗೆ 250ಕ್ಕೂ ಹೆಚ್ಚು ಸಸಿಗಳನ್ನು ನೆಡುವ ಮೂಲಕ ಪರಿಸರ ಪ್ರೇಮಿ ಕಾರ್ಯವನ್ನು ಮಾಡಿದರು. ಈ ಕುರಿತು ಸನ್ರೈಸ್ ಎಕೋ ಕ್ಲಬ್ನ ಅಧ್ಯಕ್ಷರಾದ ಇಂದ್ರಕುಮಾರ್ ಮಾತನಾಡಿ, ಪರಿಸರ ಸಂರಕ್ಷಣೆಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಸಿರು ಭೂಮಿ ಪ್ರತಿಷ್ಠಾನ ಕೊಡುಗೆಯಾಗಿ ನೀಡಿದ್ದ 250ಕ್ಕೂ ಹೆಚ್ಚು ಸಸಿಗಳನ್ನು ಹಾಸನ ಪಬ್ಲಿಕ್ ಶಾಲೆಯಿಂದ ಸತ್ಯಮಂಗಲ ಮುಖ್ಯರಸ್ತೆಯ ಕೊನೆಯವರೆಗೂ ನೀಡಲಾಗಿದೆ. ಜೊತೆಗೆ ಹಾಸನ ಪಬ್ಲಿಕ್ ಶಾಲೆಯ ಪಕ್ಕದಲ್ಲಿ ಉದ್ಯಾನವನ ನಿರ್ಮಾಣ ಮಾಡುತ್ತಿದ್ದು ಅಲ್ಲಿ ಪಕ್ಷಿಗಳಿಗೆ ಅನುಕೂಲವಾಗಲಿ ಅಂತ ಹಣ್ಣಿನ ಸಸಿಗಳನ್ನು ನೆಟ್ಟು ಬೆಳೆಸುತ್ತಿದ್ದೇವೆ ಎಂದು ತಿಳಿಸಿದರು. ಅರವತ್ತು ಅಡಿ ರಸ್ತೆಯಲ್ಲಿ ಎರಡು ಕಡೆ ಹೊಂಗೆಗಳನ್ನು ಹಾಕುವುದರ ಮೂಲಕ ಸನ್ರೈಸ್ ಕ್ಲಬ್ ಮತ್ತು ಕೆಂಪೇಗೌಡ ಲೇಔಟ್ ನಿವಾಸಿಗಳು ಮತ್ತು ಇಲ್ಲಿಯ ಕ್ಷೇಮಾಭಿವೃದ್ಧಿ ಲಕ್ಷ್ಮೀನಾರಾಯಣ ಕ್ಷೇಮಾಭಿವೃದ್ಧಿ ನಿವಾಸಿಗಳು ಎರಡೂ ಸೇರಿ ಎಲ್ಲ ಸ್ಥಳೀಯರು, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸ್ಥಳೀಯರಲ್ಲೂ ಸೇರಿ ನಾವು ಇವತ್ತು ಎರಡು ರಸ್ತೆಯ ಎರಡೂ ಬದಿಯಲ್ಲಿ 60 ಅಡಿ ರಸ್ತೆಯ ಎರಡೇ ಬದಿಯಲ್ಲಿ ಹೊಂಗೆಗಳನ್ನು ಹಾಕುವುದರ ಮೂಲಕ ಪರಿಸರವನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಕಾಪಾಡಬೇಕು ಮತ್ತು ಜನರಿಗೆ ಇದರಿಂದ ಉಪಯೋಗ ಆಗಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ನಾವಿವತ್ತು 60 ಅಡಿ ರಸ್ತೆಯಲ್ಲಿ ಗಿಡಗಳನ್ನು ನೆಡೆಸ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಇಲ್ಲಿಯ ನಿವಾಸಿಗಳು, ನಾಗರಿಕರು ಸಹಕರಿಸ್ತಿದ್ದಾರೆ. ಇದೇ ವೇಳೆ ಕೆಂಪೇಗೌಡ ನಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸುಧೀರ್ ಕೃಷ್ಣ ಹಾಗೂ ಶ್ರೀ ಲಕ್ಷ್ಮೀನಾರಾಯಣ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ವಿಶ್ವನಾಥ್ ಇತರರು ಉಪಸ್ಥಿತರಿದ್ದರು. ಹಾಸನದ ವಿಜಯನಗರ ಬಡಾವಣೆಯಲ್ಲಿರುವ ಮಹಾತ್ಮ ಗಾಂಧಿ ಉದ್ಯಾನವನದಲ್ಲಿ ಬಿಜೆಪಿಯ ಸದಸ್ಯತ್ವ ಆಂದೋಲನದ ಅಂಗವಾಗಿ ತಾರಸಿ ಕೃಷಿ ಏಕೆ ಮತ್ತು ಹೇಗೆ ಕುರಿತು ವಿಚಾರ ಸಂಕಿರಣ ಮತ್ತು ಸಂವಾದ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಭಾರತ ಜ್ಞಾನ ವಿಜ್ಞಾನ ಸಮಿತಿ ಹಾಸನ, ತಾಲೂಕು ಸಮಿತಿ ಮತ್ತು ಸ್ನೇಹ ಸಮ್ಮೇಳನ, ವಿಜಯನಗರ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ರಾಷ್ಟೀಯ ಮಾನವ ಹಕ್ಕುಗಳ ಸಮಿತಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮವು ನಡೆಯಿತು. ಕಂದಲಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿ ಶಿವಶಂಕರ್ ತಾರಸಿ ಕೃಷಿ ಏಕೆ ಹೇಗೆ ಕುರಿತು ಮಾರ್ಗದರ್ಶನ ನೀಡಿ ಬಡವರ ಊಟಿಯಾಗಿದ್ದ ಹಾಸನ ಇಂದು ಆಧುನಿಕತೆಯ ಹೆಸರಿನಲ್ಲಿ ತತ್ತರಿಸುತ್ತಿದೆ. ನಾವು ತಿನ್ನುವ ಆಹಾರ ಈಗ ನೈಸರ್ಗಿಕವಾಗಿಲ್ಲ, ವ್ಯಾಪಾರದ ಕಾರಣಕ್ಕೆ ಕೃತಕವಾಗಿ ತಯಾರಿಸಿದ ಹೈಬ್ರಿಡ್ ತಳಿಗಳಾಗಿದ್ದು ಅವು ಕ್ರಿಮಿನಾಶಕಗಳ ಅವಲಂಬನೆಯಿಂದ ಪೋಷಕತೆಗಿಂತ ವಿಷಯುಕ್ತವೇ ಹೆಚ್ಚಾಗಿರುತ್ತದೆ. ಹಾಗಾಗಿ ನಮ್ಮ ವೈಯಕ್ತಿಕ ಆರೋಗ್ಯದ ಹಿತದೃಷ್ಟಿಯಿಂದ ಮನೆಯಂಗಳದಲ್ಲಿ ದೈನಂದಿನ ಬದುಕಿಗೆ ಬೇಕಾದ ತರಕಾರಿಗಳನ್ನು ಬೆಳೆದುಕೊಂಡು ಹೆಚ್ಚು ಪೋಷಕಯುಕ್ತ ಆಹಾರ ಪದಾರ್ಥಗಳನ್ನು ಅಗ್ಗದ ದರದಲ್ಲಿ ಪಡೆಯಬಹುದು ಅಂತ ವಿವರಿಸಿದರು. ಚಾವಣಿಯ ಮೇಲೆ 4 ಗಿಡಗಳನ್ನು ಬೆಳೆಸುವಂಥದ್ದು ಅಥವಾ 1-10 ಗಿಡಗಳನ್ನು ಬೆಳೆಸುವಂಥದ್ದು ಇವು ಎಲ್ಲ ತಾರಸಿದೆ. ಯಾವ ಗಿಡ ಬೆಳಿಬೇಕು, ಯಾವ ತರಕಾರಿನ ಬೆಳಿಬೇಕು, ಹೇಗೆ ಬೆಳಿಬೇಕು, ಕೆಲವರು ಹೇಳ್ತಾರೆ ಸರ್ ಮನೆ ತಾರಸಿದ ಮೇಲೆ ನಾವು ಯಾವುದಾದ್ರೂ ಪಾಟ್ ಇದ್ದರೆ ಅಥವಾ ನಮ್ಮ ಬಿಳಿ ನೀರು ಸಮಸ್ಯೆ ಆಗುತ್ತಾ ಅಂತ ಸಮಸ್ಯೆಗಳನ್ನು ಉಂಟು ಅಲ್ವಾ. ನಾವು ಅದನ್ನು ಬಿಲ್ಡಿಂಗ್ ಹಾಳಾಗುತ್ತೆ
ಬಿಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ತಾರಸಿ ಕೃಷಿ ಪ್ರಯೋಗಶೀಲ ಕೃಷಿಕ ಡಾಕ್ಟರ್ ಮಂಜುನಾಥ್ ಅವರು ತಮ್ಮ ಮನೆಯ ತಾರಸಿ ಕೃಷಿ ಅನುಭವದ ಕುರಿತು ಮಾತನಾಡುತ್ತಾ, ಕಳೆದ 10 ವರ್ಷಗಳಲ್ಲಿ ನಾನು ತರಕಾರಿಗಳನ್ನು ಕೊಂಡಿಲ್ಲ, ಮಾತ್ರವಲ್ಲ ಪ್ರತಿ ವರ್ಷ ಕನಿಷ್ಠ 5,000 ರಿಂದ 10,000 ರೂಪಾಯಿಗಳನ್ನು ತರಕಾರಿಗಾಗಿ ವ್ಯಯಿಸಿರುವುದು ಉಳಿಸಿದ್ದೇನೆ ಹಾಗೂ ನಮ್ಮ ತಾರಸಿಯಲ್ಲಿ ಬೆಳೆದ ತರಕಾರಿಗಳನ್ನು ಅಕ್ಕಪಕ್ಕದ ಮನೆಯವರಿಗೆ ಉಚಿತವಾಗಿ ಹಂಚಿದ್ದೇನೆ ಅಂತ ವಿವರಿಸಿದ ಅವರು, ತಾರಸಿ ಕೃಷಿಯಿಂದ ಪ್ರತಿನಿತ್ಯ ತರಕಾರಿ ಹಣದುಬ್ಬರದ ಪಾರಾಗಿ ಸ್ವಚ್ಛ ಪೌಷ್ಟಿಕಯುಕ್ತ ತರಕಾರಿ ತಿನ್ನಬಹುದು. ಮನೆಯ ಮೇಲೆ ಹಸಿರು ತರಕಾರಿ ಗಿಡಗಳು ನಡೆನಡೆಸುವುದರಿಂದ ಮನೆ ತಂಪಾಗಿ ಬಿಸಿಲ ಬೇಗೇನ ತಣಿಸುತ್ತದೆ. ದೇಹಕ್ಕೆ ವ್ಯಾಯಾಮ ಮತ್ತು ಆನಂದ ತರುತ್ತದೆ ಅಂತ ಎಳೆಯಿಳಿಯಾಗಿ ವಿವರಿಸಿ ಸಭೆಯಲ್ಲಿ ಭಾಗವಹಿಸಿದವರ ಕುತೂಹಲಕಾರಿ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ನೀಡುತ್ತಾ ಸಂವಾದದಲ್ಲಿ ಪಾಲ್ಗೊಂಡರು. ಇನ್ನೊಬ್ಬರು ನಾರಾಯಣಗೌಡ ಅಂತ ಅಂದ್ಬಿಟ್ಟು ಹಾರ್ಟಿಕಲ್ಚರ್ ಆಫೀಸರ್ ಡೆಪ್ಯೂಟಿ ಡೈರೆಕ್ಟರ್ ರಿಟೈರ್ಡ್ ಆಗಿರೋ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಯಾವ್ದೋ ಒಂದು ಪ್ರಜಾವಾಣಿನಲ್ಲಿ ಬಂದಿದ್ದು ಒಂದು ಕಟಿಂಗ್ ಸರ್ ಅಲ್ಲಿ ಕೊಟ್ಟರು ಅವರು. ಸೊ ಅವಾಗ ಇನ್ನು ಯೂಟ್ಯೂಬ್ ಈ ಥರದ್ದೆಲ್ಲ ಅಷ್ಟೊಂದು ಇರಲಿಲ್ಲ, ಹಿಂದೆ ಅಷ್ಟೊಂದೆಲ್ಲ ಇರಲಿಲ್ಲ. ಅನಂತರೆಲ್ಲ 2G 3G ಇಟ್ಟಿತ್ತು. ಯೂಟ್ಯೂಬ್ಗಳು ಅಷ್ಟೊಂದು ಬರ್ತಾ ಇರಲಿ, ಅಷ್ಟೊಂದು ಎಲ್ಲ ಗ್ರೌಂಡ್ ಬರ್ತಿರಲಿಲ್ಲ. ಸೊ ಹಂಗಾಗಿ ನನಗೆ ಆಗುತ್ತೆ ಅವ್ರಿಗೆ ಹೇಳಿದಕ್ಕೆ ಹಾರ್ಟಿಕಲ್ಚರ್ಲಿ ಇದ್ರಲ್ಲ ಅವರು, ಅವರು ಒಂದು ಗಿಡ ಬೆಳೆಯೋದಕ್ಕೆ ಏನು ಬೇಕು, ಏನು ಬೇಕು, ಬೇರೆ ಇಟ್ಕೊಳ್ಳೋದಕ್ಕೆ ಮಣ್ಣು ಬೇಕು. ಇವಾಗ ನೀರಲ್ಲೇ ಬೆಳೀತಾ ಇದ್ರೆ ಮಣ್ಣು ಬೇಕಿಲ್ಲ, ನೀರಲ್ಲೇ ಬೆಳೀತು. ಹೈಡ್ರೋಪೋನಿಕ್ಸ್ ಅಂತ ಇದೆ, ನೀರಲ್ಲ ಇಸ್ರೇಲ್ ಅಲ್ಲೆಲ್ಲ ನೀರಲ್ಲೇ ಬೆಳೀತಾರೆ. ಗೊಬ್ಬರನು ಅವ್ರು ಹಾಕ್ತಾರೆ, ಸಾರಿ ಮಣ್ಣು ಅವ್ರಿಗೆ ಬೇಕಿಲ್ಲ. ಹೈಡ್ರೋಪೋನಿಕ್ಸ್ ಅದನ್ನು ಬೆಳೀಬೋದು. ನಮಗೇನಂದ್ರೆ ಬೇರೆ ಇಟ್ಕೊಳ್ಳೋದಕ್ಕೆ ಮಣ್ಣು ಬೇಕು. ಸೊ ಅದಕ್ಕೆ ನ್ಯೂಟ್ರಿಷನ್ಗೆ ಸ್ವಲ್ಪ ಗೊಬ್ಬರ ಬೇಕು, ಆಮೇಲೆ ನೀರು ಬೇಕು. ಗಿಡಕ್ಕೆ ಬೇಕಾಗಿರೋದು ನೀರು, ಅದ್ರ ಬಗ್ಗೆ ನೀರು. ಸೊ ಇನ್ನು ಅದಕ್ಕೆ ಬೇಕಾಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡು, ಸನ್ಲೈಟು, ಸೊ ಇವೆಲ್ಲದೂ ನಮಗೆ ಯಥೇಚ್ಛವಾಗಿ ನೇಚರ್ಲೆ ಸಿಗುತ್ತೆ. ಸೊ ನಾನು ನನ್ನ ಮನೇದು ಹೇಳ್ಬಿಡ್ತೀನಿ ಫಸ್ಟು, ಆಮೇಲೆ ನೀವೇನು ಮಾಡೋದು. ನನ್ನ ಮನೆಯಲ್ಲಿ ಯಾವುದು ವೇಸ್ಟು ಆಚೆ ಹೋಯ್ತಾರೆ ಎಕ್ಸೆಪ್ಟ್ ಪ್ಲಾಸ್ಟಿಕ್ಕು. ಅದನ್ನು ನಾವು ಇಡ್ತೀವಿ, ಯಾರಾದ್ರೂ ಬಂದರೆ ಅವ್ರಿಗೆ ಪ್ಲಾಸ್ಟಿಕ್ ಅಂತ ಕೇಳ್ಕೊಂಬರ್ತಾರಲ್ಲ, ಹೀಗೆ ಅಂತಂದ್ರೆ ಅವ್ರು ಹಂಗೆ ಕೊಡ್ತಾ ಇದ್ರು, ಹಿಂಗೆ ಕೊಡ್ತಾ ಇದ್ದೆ. ಅವ್ರಿಗೆ ಸ್ವಲ್ಪ ದುಡ್ಡು ಬಂತು, ನಾವು ಮಕ್ಕಳ ಒಂದು 800 ಜೊತೆನೂ ಬಂತು, ಖುಷಿ ಆಯ್ತು. 2,00,000 ಸಂಬಳ ತಗೊಂಡ್ರು, 850 ರೂಪಾಯಿ ಸಿಕ್ಕಿದ್ರಲ್ಲೇ ಖುಷಿ ಆಗುತ್ತೆ. ಇಷ್ಟೊಂದು ಇದರಲ್ಲಿ ಯಾಕೆ ಅಂತಂದ್ರೆ ನನ್ನೊಂದು ಪ್ಲಾಸ್ಟಿಕ್ನ ನನ್ನ ಆಚೆ ಎಸಿತಾ ಇಲ್ಲ, ಯಾರೋ ಅದನ್ನ ಕೊಡೋದಕ್ಕೆ ಬಿಡ್ತಾ ಇಲ್ಲ ಅನ್ನೋ ಖುಷಿ. ಸೊ ನಮ್ಮನೆಯಿಂದ ಯಾವುದು ಆಚೆ ಹೋಗುತ್ತೆ, ತರಕಾರಿ ಸಿಪ್ಪೆ ಗೊಬ್ಬರ ಆಗುತ್ತೆ, ಪ್ಲಾಸ್ಟಿಕ್ ಇದೆಲ್ಲ ಏನು ಬಂದು ಪ್ಲಾಸ್ಟಿಕ್ ತರೋದೇ ಕಡಿಮೆ, ಅದರಲ್ಲೂ ಬಂದೇ ಬರುತ್ತೆ. ನಾವು ಏನೊಂದು ಏನಾದ್ರು ತೊಗೊಂಡ್ರೆ ಕೈ ಕಿಸ್ಕೊಂಡು ಹೋಗಿರ್ತೀವಿ, ಮಾಲ್ಗಳಿಗೆಲ್ಲ ಹೋದ್ರೆ ಎಲ್ಲ ಪ್ಲಾಸ್ಟಿಕ್ ಇದರಲ್ಲಿ ಹಾಕಿರ್ತಾರೆ, ಮನೆಗೆ ಬಂದೇ ಬರುತ್ತೆ. ಸೊ ಆ ಥರದ್ದು ನಾವು ಒಂದು ಚೀಲದಲ್ಲಿ ಅವೆಲ್ಲ ಹಾಕಿಟ್ಟು. ಸೊ ಇನ್ನು ಮನೆ ಬಚ್ಚಲಿ ನೀರು ಇವೆಲ್ಲ ಈಚೆ ತಗೋ ಎಲ್ಲ ನಮ್ಮೆಲ್ಲ ಇನ್ನೂ ಚರಂಡಿಗಳು ಯೂಜಿಗಳು ಬಂದಿವೆ. ಸೊ ಬಚ್ಚು ನೀರನ್ನು ಒಂದು ಸೋಪ್ ಬಿಟ್ಟು ಅಂತ ಮಾಡಿ ಅದರೊಳಗಡೆ ಬಿಟ್ಟಿದ್ದೀವಿ. ಸೊ ಅದು ಏನು ಪ್ರಾಬ್ಲಮ್ ಇಲ್ಲ, ಸೊನ್ನೆ ಗಿಲ್ಲಗಳೇನಿಲ್ಲ. ಬಟ್ ಆ ನೀರನ್ನೇ ಸೋಸ್ಕೊಂಡು ಪುನಃ ನಮ್ಮ ಬೋರ್ಗೆ ಬರ್ತಾ ಇದೆ, ತೊಂದರೆ ಇಲ್ಲ. ಈ ಕಾರ್ಯಕ್ರಮದಲ್ಲಿ ಬಿಜಿವಿಎಸ್ ಜಿಲ್ಲಾ ಕಾರ್ಯದರ್ಶಿ ಅಹಮದ್ ಹಾಗರೆ, ಜಿಲ್ಲಾಧ್ಯಕ್ಷ ಎಚ್ಟಿ ಗುರುರಾಜ್, ಬಿಜಿವಿಎಸ್ ಹಾಸನ ತಾಲೂಕು ಸಮಿತಿ ಅಧ್ಯಕ್ಷೆ ರಾಧಾ, ಕಾರ್ಯದರ್ಶಿ ವನಜಾಕ್ಷಿ, ರಾಷ್ಟ್ರೀಯ ಮಾನವ ಹಕ್ಕುಗಳ ಅಧ್ಯಕ್ಷ ಸಯ್ಯದ್ ಎಜಾಜ್, ವಿಜಯನಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸಿದ್ದೇಗೌಡ, ನಗರದ ನಾಗರಿಕರು ಸೇರಿದಂತೆ ಜಿಲ್ಲಾ ಉಪಾಧ್ಯಕ್ಷೆ ಪ್ರಮೀಳಾ, ತಾಲೂಕು ಸಮಿತಿ ಸದಸ್ಯರಾದ ಅರ್ಜುನ್ ಶೆಟ್ಟಿ, ಆಶಾ ಜಾನಕಿ ಮುಂತಾದವರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ರೀಡೆಯಿಂದ ಆರೋಗ್ಯ ಸಮತೋಲನ ಸಾಧ್ಯ, ಪತ್ರಕರ್ತರ ಕ್ರೀಡಾಕೂಟದಲ್ಲಿ ಎಸ್ಪಿ ಮೊಹಮ್ಮದ್ ಸುಜೀತ ಅಭಿಮತ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರ ಪ್ರತಿಭಟನೆ, ಬಿಜೆಪಿ ಸಜ್ಜು, ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ.